ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ? 100% ತುಂಬ ಜನ ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ಗೋಸ್ಕರ ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ನುಂಗ್ತಾನೆ ಇರ್ತಾರೆ. ಆಮೇಲೆ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ಕೊಳಕ್ಕೆ ಇರ್ಬೋದು, ಅಥವಾ ಮ್ಯಾರೇಜ್ಗೆ ಮುಂಚೆನೆ ಅವ್ರೇನೋ ಪ್ರೆಗ್ನೆನ್ಸಿ ಎಲ್ಲ ಆಗಬಾರ್ದು ಅಂದ್ಬಿಟ್ಟು ತುಂಬ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ನುಂಗ್ತಿರ್ತಾರೆ ಈಗಿನ ಕಾಲದ ಯೂತ್. ಅದರಿಂದ ತುಂಬ ಹಾರ್ಮ್ಫುಲ್ ಎಫೆಕ್ಟ್ ಇದೆ ಬಾಡಿ ಮೇಲೆ, ಓವರೀಸ್ ಮೇಲೆ. ಒಂದು ಲೇಡಿ ನೋಡಿದೆ, ಅವ್ರು ಆಲ್ಮೋಸ್ಟ್ 10 ಇಯರ್ಸ್ ಓ ಸಿ ಪಿಲ್ಸ್ ನುಂಗಿದ್ದಾರೆ. ಸೊ ಅಂಡಕೋಶ ಎಲ್ಲ ಫುಲ್ ಮೆನೋಪಾಸಲ್ ಸ್ಟೇಟ್ ಗೊತ್ತೋಗಿತ್ತು. ಸೊ ಅವರು ಡಾಕ್ಟರ್ ಅಡ್ವೈಸ್ ಇಲ್ಲದೆ ಆ ಥರ ಓ ಸಿ ಪಿಲ್ಸ್ ತೊಗೋಬಾರ್ದು. ಒಂದು ಇನ್ನೊಂದು 20-30 ಇಯರ್ಸ್ ಗ್ಯಾಪ್ ಏಜ್ ಇದೆಯಲ್ಲ, ಅದು ತುಂಬ ತುಂಬ ಮುಖ್ಯ. ಸೊ ಆ ಏಜ್ನ ಮಿಸ್ ಮಾಡ್ಕೋಬಾರ್ದು. ಲೇಡೀಸು ಅವ್ರು ರಿಸರ್ವ್ ಟೆಸ್ಟ್ ಮಾಡಿಸ್ಕೋಬೇಕು. ಆಮೇಲೆ ತುಂಬ ಲೇಡೀಸು ಕೆಮಿಕಲ್ಸ್ಗೆ ಹಂಗೆ ಎಕ್ಸ್ಪೋಸ್ ಆಗ್ತಾರೆ ಬಾಡಿ ಮೇಲೆ, ತಲೆಯಿಂದ ಕಾಲುವರೆಗೂ ಅಷ್ಟು ಕೆಮಿಕಲ್ಸ್. ಅದರಿಂದ ಎಂಡೋಕ್ರೈನ್ ಆರ್ಗನ್ಸ್ ಎಲ್ಲ ಹಾಳಾಗ್ತಾ ಇದೆ. ಸೊ ತುಂಬ ಹುಷಾರಾಗಿ ಕೆಮಿಕಲ್ ಎಕ್ಸ್ಪೋಸ್ ಮಾಡ್ಕೋಬೇಕು, ಆದಷ್ಟು ನ್ಯಾಚುರಲ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಈ ಮೂರೂ ನನ್ನ ಸಂದೇಶ. ಸೆಕೆಂಡ್ ಇನ್ಫರ್ಟಿಲಿಟಿ ಇರೋರಿಗೆ ಏನು ಹೇಳ್ತೀರಿ? ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅವರು ತುಂಬ ಜನ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಬಾರ್ದು. 10 ವರ್ಷದಿಂದ ಒಂದು ಬೇಬಿ ಆಗಿರುತ್ತೆ, ಆಮೇಲೆ ಅವ್ರು ಟ್ರೈಯೇ ಮಾಡಿರಲ್ಲ, ಕಾಪರ್ಟಿ ಹಾಕಿಸ್ಕೊಂಡು ಮರ್ತೇ ಹೋಗಿರ್ತಾರೆ. ಸೊ ಲಾಸ್ಟ್ ಇಯರ್ ಒಂದು ಲೇಡಿಗೆ ಅದೇ ಥರ, ಅವಳು ಕಾಪರ್ಟಿ ಹಾಕಿಸ್ಕೊಂಡಿರೋದೇ ನೆನಪಿರಲಿಲ್ಲ. ಓಕೆ, ಸ್ಕ್ಯಾನಲ್ಲಿ ಗೊತ್ತಾಗಿ ನಾವು ತೆಗೆದ್ವಿ, ಆಮೇಲೆ ಅದು ಫುಲ್ ಇನ್ಫೆಕ್ಟ್ ಆಗೋಗಿತ್ತು ಒಳಗಡೆ. ಸೊ ಅವ್ರು ಕರೆಕ್ಟಾಗಿ ಕಾಪರ್ಟಿ ಹಾಕಿಸ್ಕೊಂಡ್ರು 2-3 ಇಯರ್ಸ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು, ಇನ್ಫೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು. ತುಂಬ ಇಂಪಾರ್ಟೆಂಟ್ ಇದೆಲ್ಲ.